ಮಾದಕ ವಸ್ತುಗಳಿಂದ ದೂರವಿರಿ ಶಿಂದೆ ಅವಿನಾಶ್. ಪಟ್ಟಣದ ಪೊಲೀಸ್ ಠಾಣೆ ವತಿಯಿಂದ ಸ್ಥಳೀಯ ಸರ್ಕಾರಿ ಕಾಲೇಜು ಆವರಣದಲ್ಲಿ ಮಾದಕ ದ್ರವ್ಯಗಳ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮಾದಕ ವಸ್ತುಗಳ ಸೇವನೆಯಿಂದ ಕುಟುಂಬ ಸರ್ವನಾಶವಾಗುವುದು ಅಲ್ಲದೆ ದೇಶದ ಅಭಿವೃದ್ಧಿಗೆ ಮಾರಕವಾಗಿದೆ ಎಂದು ಸಹಾಯಕ ಆಯುಕ್ತ ಶಿಂದೆ ಅವಿನಾಶ್ ಹೇಳಿದರು. ಮಾದಕ ವಸ್ತುಗಳ ವಿರೋಧ ದಿನಾಚರಣೆ ಆಚರಣೆಯ ದಿನದಂದು ಜಾಗೃತಿ ಮೂಡಿಸುವ ಜಾಗೃತಿ ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾರಕ ವಸ್ತುಗಳ ಉತ್ಪಾದನೆ ಮತ್ತು ಮಾರಾಟ ಜಾಲಗಳ ಪತ್ತೆಗೆ ಪ್ರತಿಯೊಬ್ಬರು ಸಹಕಾರವನ್ನು ಅಗತ್ಯ ನೀಡಬೇಕು. ಯುವಕರು ತಮ್ಮ ಭವಿಷ್ಯದ ಹೆಚ್ಚಿನ ಗಮನವಿಟ್ಟು ಉತ್ತಮ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಮಾರಕ ವಸ್ತುಗಳ ಜಾಗೃತಿ ಬಗ್ಗೆ ವಕೀಲರಾದ ನ್ಯಾಯವಾದಿಗಳು ಉಪನ್ಯಾಸ ನೀಡಿದರು ಮತ್ತು ಡಿವೈಎಸ್ಪಿ ದತ್ತಾತ್ರೇಯ ಕಾರ್ನಾಡ್ ಮಾತನಾಡಿ, ಕೆಟ್ಟ ಚಟಗಳನ್ನು ನಾವೇ ಅನುಭವಿಸಿ ಪಾಠ ಕಲಿಯಲಿಕ್ಕೆ ಆಗುವುದಿಲ್ಲ. ಈ ಜೀವನ ತುಂಬ ಚಿಕ್ಕದು. ಮಾರಕ ವಸ್ತುಗಳ ಸೇವನೆಯಿಂದ ಬೇರೆಯವರಿಗೆ ಆದ ದುಷ್ಪರಿಣಾಮಗಳನ್ನು ಅರಿತು ಅದರಿಂದ ನಾವು ದೂರ ಇರಬೇಕು. ಸದ್ಯದ ಆರೋಗ್ಯದಿಂದ ಈ ಜೀವನಕ್ಕೆ ಬೆಲೆ ಬರುತ್ತದೆ ಎಂದು ಹೇಳಿದರು. ಜಾಥಾವು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ಸಿಪಿಐ ಪುಂಡಲೀಕ್ ಪಟಾಕರ್, ಮಸ್ಕಿ ಸಿಪಿಐ ಬಾಲಚಂದ್ರ, ಸಿಬ್ಬಂದಿಗಳಾದ ನಾಗರಾಜ್, ಈರಣ್ಣ, ಅಂಬರೀಶ್, ಸಿದ್ದಪ್ಪ, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಮುರುಕೇಂದ್ರ ಹಾಗೂ ಅಲ್ಮಪ್ರಭು ಮತ್ತು ಸ್ವಾಮಿ ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ವರ್ತಿಕಾರ ಆಶ್ರಮದಲ್ಲಿ ಕಡರ್ ಕಲ್ಕಿಶ್ನಿಂದ ಟಿವಿ ಲಿಂಗಸಿಗೂರು. ಈಗ ರವಿ ಅವರು ಈಗಾಗಲೇ ಒಂದು ವಿಷಯನ ರೈಸ್ ಮಾಡಿದ್ದಾರೆ, ಅಂದ್ರೆ ನಾವು ಯಾಕೆ ಇವೆಲ್ಲ ಬ್ಯಾನ್ ಮಾಡಬಾರ್ದು. ಸೊ ಈ ಪ್ರಶ್ನೆನೇ ಉಳಲ್ಲ, ಆದ್ರೆ ಒಂದು ಕ್ಲಾರಿಟಿ ಕೊಡಬೇಕು. ಎನ್ಡಿಪಿಎಸ್ ನಾರ್ಕೋಟಿಕ್ಸ್, ನೀವು ಎಲ್ಲರೂ ಮೆಡಿಕೋಸ್ ಪ್ಯಾರಾಮೆಡಿಕೋಸ್ ಸ್ಟೂಡೆಂಟ್ ಇದ್ದೀರಿ, ನಾರ್ಕೋಟಿಕ್ಸ್ ಪೂರ್ತಿ ಬ್ಯಾನ್ ಇದೆ, ನಾವು ಮೆಡಿಕಲ್ ಯೂಸ್ ಅಷ್ಟೇ ಮಾಡಬಹುದು. ಉಳ್ಕಿದ್ದು ತಂಬಾಕು ಇರ್ಬೋದು ಅಥವಾ ಲಿಕರ್ ಇರ್ಬೋದು, ಅದು ಇನ್ ಕಂಟ್ರೋಲ್ ವೇ ನಡೀತದೆ. ಬಟ್ ಎನ್ಡಿಪಿಎಸ್ ಇಸ್ ಡಿಫರೆಂಟ್. ಈಗಾಗಲೇ ಡಿಎಸ್ಪಿ ಅವರು ಹೇಳಿದ್ದಾರೆ ಏನ್ ಶಿಕ್ಷೆ ಕಾನೂನು ಯಾವ ರೀತಿ ಇದೆ ಅಂತ. ಎನ್ಡಿಪಿಎಸ್ ಆಕ್ಟ್ ಅಡಿಯಲ್ಲಿ ನಾವು ಏನ್ ಮಾಡಬಹುದು, ಏನೇನ್ ಶಿಕ್ಷೆ ಇದೆ ಅದರ ಬಗ್ಗೆ ಹೇಳಿದ್ರು. ಈಗ ನಾನು ಒಂದೇ ಪಾಯಿಂಟ್ ರೆಕ್ಸ್ ಮಾಡ್ತೀನಿ, ಇದು ಎಲ್ಲ ಯಾವಾಗ ಚಾಲು ಆಗುತ್ತೆ, ವೆನ್ ಡಿಡ್ ಇಟ್ ಸ್ಟಾರ್ಟ್, ಆ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿರುತ್ತೆ. ನಾವು ಕೂಡ ನಿಮ್ಮ ವಯಸ್ಸಿಂದಾನೇ ಹೋಗಿದ್ದೀವಿ. ಪಿಯರ್ ಪ್ರೆಷರ್, ಪಿಯರ್ ಪ್ರೆಷರ್ ಅಂದ್ರೆ ಮೂರ್ ನಾಲ್ಕು ಜನ ಸೇರಿಸಿ ಇಲ್ಲ ಏನಾಗಿಲ್ಲ ತಗೋ, ಏನಾಗಿಲ್ಲ ಅಲ್ಲ ಆಗತ್ತೆ. ಏನಾಗತ್ತೆ, ನಿಮ್ಮ ಆರೋಗ್ಯ ಹಾಳಾಗತ್ತೆ, ನಿಮ್ ಜೀವನ ಹಾಳಾಗತ್ತೆ, ನಿಮ್ ಭವಿಷ್ಯ ಹಾಳಾಗತ್ತೆ, ನಿಮ್ ಹೆಸರು ಕೆಟ್ಟಾಗತ್ತೆ. ಈಗಾಗಲೇ ಹೇಳಿದಂಗೆ ನೀವು ಕೂಡ ಬಹಳಷ್ಟು ಎಕ್ಸಾಂಪಲ್ಸ್ ನೋಡಿರ್ಬೋದು ಆಗ್ಲೇ. ಅವ್ರು ಯಾವ ರೀತಿ ನಾವು ನೋಡಿದ್ರೆ ನಮ್ಗೆ ಇದು ಆಗತ್ತೆ, ಅಂದ್ರೆ ಯಾವ ರೀತಿ ಅವರು ಕುಡಿ ಸ್ವಲ್ಪ ಇದು ಮಾಡಿ ಯಾವ ರೀತಿ ಅವರು ಬಿಹೇವ್ ಮಾಡ್ತಾ ಇದ್ದಾರೆ, ಆ ರೀತಿ ಡೂ ಯು ಫೀಲ್, ಅಂದ್ರೆ ನೀವು ಕೂಡ ಆ ರೀತಿ, ನೀವು ಎಲ್ಲರೂ ಬೇರೆಯವರು ನಿಮ್ಗೆ ಆ ರೀತಿ ನೋಡಬೇಕು ಕಾಣಬೇಕು.